ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡಿರ್ತೀರ ಅಲ್ವಾ, ನಮ್ಮ ಗೃಹಿಣಿಯರು ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅವ್ರಿಗೆ, ಬಟ್ ಮನೆಯಲ್ಲಿ ಮಾಡಲಿಕ್ಕೆ ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಹೊರಗಡೆ ಹೋಗಿ ದುಡಿತೀವಿ ಅಂತ ಅಂದರೆ ಮನೆಯಲ್ಲಿ ಕಳಿಸ್ಲಿಕ್ಕೆ ಅವರು ತಯಾರಿರೋದಿಲ್ಲ. ಓಕೆನಾ? ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ಅತ್ತೆ ಮಾವ ಆಗಿರ್ಬೋದು, ಯಾರೇ ಆಗಿರ್ಬಹುದು, ಮನೆಯಲ್ಲಿ ಅಂದರೆ ಮನೆಯಿಂದ ಹೊರಗಡೆಗೆ ಆಫೀಸ್ಗಾಗಿರ್ಬಹುದು, ಇಲ್ಲ ಹೊರಗಡೆ ಕೆಲಸ ಏನಾದರೂ ಬೇರೆ ಕೆಲಸ ಮಾಡ್ತೀವಿ ಅಂತ ಇರ್ಬೋದು, ಈ ಥರ ಹೋಗ್ಲಿಕ್ಕೆ ಬಿಡದೇ ಇರೋರು ಮನೆಯಲ್ಲೇ ಕೂತ್ಕೊಂಡು ನೀವು ತಿಂಗಳಿಗೆ ನಿಜವಾಗ್ಲೂ 30,000 1,00,000 ನೀವು ಸಂಪಾದನೆ ಮಾಡ್ಕೊಳ್ಬಹುದು. ಓಕೆನಾ? ಈಗ ಪ್ರತಿಯೊಂದಕ್ಕೂ ನೀವು ಗಂಡನ್ನೇ ಕೈ ಚಾಚಬೇಕು, ಪ್ರತಿಯೊಂದು ನಾವೇನೇ ತೊಗೊಳ್ಬೇಕು ಅಂತ ಇದ್ರೂ ಕೂಡ ಗಂಡನಿಗೆ ಅದನ್ನು ತೊಗೋಬೇಕು, ದುಡ್ಡು ಕೊಡಿ, ಇದನ್ನು ತೊಗೋಬೇಕು, ದುಡ್ಡು ಕೊಡಿ ಅಂತ ಕೇಳೋಕ್ಕೆ ನಮಗೆ ಒಂಥರ ಮುಜುಗರ ಅಂತ ಅನಿಸುತ್ತೆ. ಓಕೆನಾ? ಗಂಡನೇ ಆಗಿರ್ಬೋದು, ಬಟ್ ನಮಗೂ ಅಂತಂದರೆ ಈಗ ಹಲವಾರು ಕಮಿಟ್ಮೆಂಟ್ಸ್ಗಳು ಇಟ್ಕೊಂಡಿರ್ತಾರೆ ಹಸ್ಬೆಂಡ್. ಓಕೆನಾ? ಸೊ ಅವ್ರನ್ನ ಯಾವ ರೀತಿ ಕೇಳೋದಪ್ಪ, ಈಗ ನಮ್ಮ ಖರ್ಚಿಗೆ ಬೇಕು, ನಾವು ಇದು ತೊಗೊಳ್ಬೇಕು ಅಂತಂದರೆ ಅವ್ರನ್ನ ಅವ್ರಿಗೆ ಅಷ್ಟೊಂದು ಕಮಿಟ್ಮೆಂಟ್ಸ್ ಇದೆ, ಅಷ್ಟೊಂದು ತಲೆ ಮೇಲೆ ಹೊತ್ಕೊಂಡಿದ್ದಾರೆ ವಾರನ. ಸೊ ಇಷ್ಟೆಲ್ಲ ಕಮಿಟ್ಮೆಂಟ್ಸ್ ಇರಬೇಕಾದ್ರೆ ನಾವು ಹೇಗೆ ಅವ್ರನ್ನ ಕೇಳೋದು ಅಂತ ಸ್ವಲ್ಪ ಜನ ಅಂದರೆ ಎಲ್ಲರೂ ಕೂಡ ಹಾಗೇ ಮುಜುಗರ ಪಟ್ಕೊಳ್ತಾರೆ, ಕೆಲವೊಬ್ಬರು ಕೇಳ್ತಾರೆ ಆಯಿತಾ. ಬಟ್ ಅವಾಗ ಹಸ್ಬೆಂಡ್ ಏನು ಮಾಡ್ತಾರೆ ಅಂದರೆ, ಇವಾಗ ಅಮೌಂಟ್ ಇಲ್ಲ, ನೆಕ್ಸ್ಟ್ ಟೈಮ್ ನೀನು ತಗೋ ಅಂತ ಹೇಳಿದಾಗ ತುಂಬಾ ಹರ್ಟ್ ಆಗಿಬಿಡುತ್ತೆ ಗಾಯ್ಸ್. ಓಕೆನಾ? ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಗಂಡನ ಹತ್ರ ಕೈ ಚಾಚ ಬದಲು ಅಟ್ಲೀಸ್ಟ್ ನೀವು ನಿಮಗೆ ನೀವೇ ಸಂಪಾದನೆನ ಮಾಡ್ಕೊಳ್ಬಹುದು ಮನೆಯಲ್ಲಿ ಕೂತ್ಕೊಂಡು. ಓಕೆನಾ? ಅದು ಯಾವ್ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಕೆಲವೊಂದು ಐಡಿಯಾಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ, ಅದನ್ನು ಟ್ರೈ ಮಾಡಿ ನಿಜವಾಗ್ಲೂ ನೀವು ಆರಾಮಾಗಿ ಸಂಪಾದನೆ ಮಾಡ್ಬೋದು. ಹಾಗೆಯೇ ನಿಮ್ಮ ಗಂಡ ಅಂದರೆ ನಮ್ಮ ಮನೆಯಲ್ಲಿ ಕಮಿಟ್ಮೆಂಟ್ಸ್ಗಳನ್ನ ನಾವು ಕೂಡ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಬಹುದು. ಹಾಗೆಯೇ ನಮಗೇನು ಬೇಕು ಅದನ್ನು ನಾವು ಆರಾಮಾಗಿ ಗಂಡನ ಹತ್ರ ಕೈ ಚಾಚ್ತೇನೆ, ನಮಗೆ ನಾವೇ ಆರಾಮಾಗಿ ತೊಗೊಳ್ಬಹುದು. ಓಕೆನಾ? ಸೊ ಬನ್ನಿ, ವಿಡಿಯೋನ ತಡ ಮಾಡ್ದೇ ಸ್ಟಾರ್ಟ್ ಮಾಡಿಬಿಡೋಣ. ಅದಕ್ಕಿಂತ ಮುಂಚೆ, ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ತುಂಬ ಜನ ಮನೇಲಿ ಇರ್ತಾರೆ ಆಯಿತಾ, ಅವ್ರಿಗೆಲ್ಲ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಗೈಸ್, ಮೊದಲಿಗೆ ನಾನು ಹೇಳೋದಾದರೆ, ನೀವು ಆರಾಮಾಗಿ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಓಕೆನಾ? ಯಾಕಂದರೆ ಗಾಯ್ಸ್, ಈಗ ನೀವು ಹಲವಾರು ಯೂಟ್ಯೂಬ್, ಈಗ ಏನಂತಂದರೆ ತುಂಬ ಜನ ಈಗ ಯೂಟ್ಯೂಬ್ನ ನೋಡೇ ನೋಡ್ತಾರೆ ಅಲ್ವಾ? ಪ್ರತಿಯೊಬ್ಬರ ಹತ್ರನೂ ಇವಾಗ ಮೊಬೈಲ್ ಅನ್ನೋದು ಇದ್ದೇ ಇರುತ್ತೆ. ಯೂಟ್ಯೂಬಲ್ಲಿ ನಮಗೆ ಏನು ಸಿಗಲ್ಲ ಹೇಳಿ, ಎಲ್ಲ ಕೂಡ ಸಿಗುತ್ತೆ ಅಲ್ವಾ? ಸೊ ಪ್ರತಿಯೊಬ್ಬರೂ ಕೂಡ ಯೂಟ್ಯೂಬ್ನ ನೋಡ್ತಾ ಇರ್ತಾರೆ, ಅದರಲ್ಲಿ ಹಲವಾರು ಯೂಟ್ಯೂಬರ್ಸು ಚೆನ್ನಾಗಿ ಬೆಳೆದಿರೋದುಂಟು. ಓಕೆನಾ? ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಏನಂತ ಅಂದರೆ, ತುಂಬ ಜನ ಯೂಟ್ಯೂಬಲ್ಲಿ ದುಡ್ಡನ್ನ ಸಂಪಾದನೆ ಮಾಡಿ ಮನೆ ಕಟ್ಟಿರೋದು ಉಂಟು, ಕಟ್ತಾ ಇರೋದು ಉಂಟು, ಸರಿನಾ? ಅದೆಲ್ಲ ಅವರ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಲಕ್ ಜೊತೆಗೆ ನಮ್ಮದು ಎಫರ್ಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ಕೂಡ ತುಂಬ ಕಷ್ಟಪಟ್ಟೆ ವಿಡಿಯೋಸ್ನ ಮಾಡ್ತಾರೆ. ಒಂದು ವಿಡಿಯೋನ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಗಾಯ್ಸ್. ಓಕೆನಾ? ಈ ಥರ ವಾಯ್ಸ್ ಅಂದರೆ ಈ ಥರ ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ಕೊಳ್ಬೋದು, ವಿಡಿಯೋಸ್ನ ಕ್ಲಿಪ್ಸ್ ಎಲ್ಲ ತೊಗೊಳ್ಬೋದು. ಬಟ್ ಅದನ್ನು ವಾಯ್ಸ್ ಓವರ್ ಕೊಟ್ಟು ಎಡಿಟಿಂಗ್ ಮಾಡಿ ಅದನ್ನು ತಂಬ್ನೇಲ್ ಕ್ರಿಯೇಟ್ ಮಾಡಿ ಇದೆಯಲ್ಲ, ಅದರಷ್ಟು ಕಷ್ಟ ಯಾವುದೂ ಇಲ್ಲ. ಓಕೆನಾ? ಬಟ್ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅನ್ನೋದೇ ಇಲ್ಲ ಆಯಿತಾ. ಕಷ್ಟ ಇದ್ರೂ ಕೂಡ ನಾವು ಅದನ್ನು ಮಾಡೇ ಮಾಡ್ತೀವಿ, ಸರಿನಾ? ಸೊ ಹಾಗಾಗಿ ನೀವು ಒಂದು ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು, ಸರಿನಾ? ಯೂಟ್ಯೂಬ್ ಈಗ ನೋಡಪ್ಪ, ಯೂಟ್ಯೂಬ್ನ ನಾನು ಕ್ರಿಯೇಟ್ ಮಾಡಿದೆ, ಸರಿನಾ? ಯೂಟ್ಯೂಬ್ ಕ್ರಿಯೇಟ್ ಆದಮೇಲೆ ಅವ್ರದ್ದೇ ಒಂದು ಕ್ರೈಟೀರಿಯಾ ಅಂತ ಇರುತ್ತೆ ಯೂಟ್ಯೂಬರ್ಸ್ ಕಡೆಯಿಂದ. 1,000 ಸಬ್ಸ್ಕ್ರೈಬರ್ ಆಗಿರಬೇಕು, ಹಾಗೆಯೇ 4,000 ವಾಚ್ ಟೈಮ್ ಕೂಡ ಆಗಿರಬೇಕು, ಸರಿನಾ? ಅದು ಇಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ ಅವರು, ಅಷ್ಟು ಟೈಮಲ್ಲಿ ಆ ಕ್ರೈಟೀರಿಯಾನ ನಾವು ಕಂಪ್ಲೀಟ್ ಮಾಡಬೇಕು. ಸೊ ಅಷ್ಟು ಟೈಮ್ ಒಳಗಡೆ ನಾವು ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಬೇಕು ಅಂತಂದರೆ, ನೀವು ಆದಷ್ಟು ಚೆನ್ನಾಗಿ ವಿಡಿಯೋಸ್ನ ಮಾಡಿ ಹಾಕಬೇಕು, ಸರಿನಾ? ಈಗ ಕೆಲವೊಂದು ಮನೆಗಳಲ್ಲಿ ಮುಖನ ತೋರಿಸ್ಬೇಡ, ನೀನು ಹಾಗೆ ಮಾಡ್ತೀನಂದರೆ ಮಾಡು, ಮುಖ ತೋರಿಸ್ಬೇಡ, ಮನೆ ತೋರಿಸ್ಬೇಡ, ಈ ಥರ ಎಲ್ಲ ಹೇಳೋರು ಉಂಟು, ಸರಿನಾ? ಸೊ ಅವರೆಲ್ಲ ಏನು ಮಾಡ್ಬೋದು ಅಂತಂದರೆ, ಆದಷ್ಟು ನೀವು ಈಗ ನಿಮಗೆ ಒಂದು ರಂಗೋಲಿ ಬರುತ್ತಾ, ರಂಗೋಲಿನ ಹಾಕಿ ಬ್ಯೂಟಿ ಟಿಪ್ಸ್ಗಳು ಗೊತ್ತಾ ನಿಮಗೆ, ಅದನ್ನು ನೀವು ಅಂದರೆ ಕೆಲವೊಂದು ಇಮೇಜಸ್ನ ಗೂಗಲಲ್ಲಿ ತೊಗೊಳ್ಳಿ, ತೊಗೊಂಡು ಬ್ಯೂಟಿ ಟಿಪ್ಸ್ ಬಗ್ಗೆ ಹೇಳೋದಾಗಿರ್ಬಹುದು, ಮುಖ ತೋರಿಸ್ತೇನೆ ಹೇಳ್ತಾರದು. ಅವರು ಮಾಸ್ಕ್ ಕೂಡ ಹಾಕ್ಕೊಂಡು ಮಾಡ್ತಾರೆ, ಆ ಥರನೂ ನೀವು ಮಾಸ್ಕ್ ಹಾಕ್ಕೊಂಡು ಆರಾಮಾಗಿ ಮಾಡ್ಬೋದು. ಬ್ಯೂಟಿ ಟಿಪ್ಸ್ಗಳಾಗಿರ್ಬಹುದು, ಇಲ್ಲ ಟೈಲರಿಂಗ್ ಬಗ್ಗೆ ಹೇಳ್ಬೋದು ನೀವು, ಇಲ್ಲ ಸುಮಾರು ಜನ ಇವಾಗ
ದೇವ್ರದ್ದು ಪೂಜೆ ಬಗ್ಗೆ ಹೇಳ್ತಾರೆ, ಹಲವಾರು ಟಿಪ್ಸ್ಗಳನ್ನ ಕೊಡ್ತಾರೆ. ದೇವ್ರ ಮನೆ ಕ್ಲೀನಿಂಗ್ ಟಿಪ್ಸ್ ಆಗಿರಬಹುದು, ಇಲ್ಲ ದೇವ್ರಿಗೆ ಈ ಥರ ಅಂದರೆ ಯಾವ ರೀತಿ ವ್ರತನ ಮಾಡಬೇಕು, ಯಾವ ರೀತಿ ಪೂಜೆನ ಮಾಡಬೇಕು, ಈ ಥರ ಎಲ್ಲ ಹೇಳೋದು ಉಂಟು ಹಲವಾರು ಜನ. ಓಕೆನಾ? ಸೊ ನೀವು ಕೂಡ ಆ ಥರ ಏನಾದರೂ ನಿಮಗೆ ಗೊತ್ತಿದ್ರೆ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡೋದಾಗಿರಬಹುದು. ಈ ಥರ ಎಲ್ಲ ಮಾಡ್ಕೊಂಡು ಹೋದ್ರೆ ಗಾಯ್ಸ್, ನಿಜವಾಗ್ಲೂ ಯೂಟ್ಯೂಬಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇರೋರು ಉಂಟು. ಸರಿನಾ? ನಾನು ಆಗಲೇ ಹೇಳ್ದಂಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿ ಇವಾಗ ಮನೆ ಕಟ್ಟಿರೋರು ಉಂಟು, ಕಟ್ತಾ ಇರೋರು ಉಂಟು. ಸರಿನಾ? ಅದೆಲ್ಲ ಅವರ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೆಯೇ ಅವರ ಎಫರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಈಗ ಜನ ನಮ್ಮದು ವ್ಯೂಸ್ ಅಂತಂದರೆ ಜನಗಳು ನಮ್ಮದು ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅಂತಂದರೆ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ. ವ್ಯೂಸ್ ಬರಬೇಕು ಅಂತ ಅಂದರೆ ನಾವು ಚೆನ್ನಾಗಿ ವೀಡಿಯೋಸ್ನ ಮಾಡಿ ಹಾಕಬೇಕು. ಅಂದರೆ ಏನೇನೋ ಸುಮ್ಮನೆ ಇಲ್ಲದನ್ನೆಲ್ಲ ಹೇಳಬಾರ್ದು ಗಾಯ್ಸ್. ಓಕೆನಾ? ಏನಿದೆ ಅದನ್ನು ಅಂದರೆ ಹೇಳಬೇಕು, ಏನಿದೆ ಅದನ್ನು ಹೇಳಿ ನಮ್ಗೆ ಗೊತ್ತಿರೋದನ್ನ ನಾವು ತಿಳ್ಕೊಂಡಿರೋದನ್ನ ಜನಗಳಿಗೆ ಹೇಳ್ತಾ ಹೋದರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಹಾಗೇ ನೀವು ಯಾವುದೇ ವೀಡಿಯೋಸ್ ಹಾಕಿದ್ರು ಕೂಡ ಅವರು ನೋಡೇ ನೋಡ್ತಾರೆ, ಲೈಕ್ ಕೂಡ ಕೊಡ್ತಾರೆ, ಶೇರ್ ಕೂಡ ಮಾಡೇ ಮಾಡ್ತಾರೆ. ಸರಿನಾ? ಅಕಸ್ಮಾತ್ ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸರಿನಾ? ಅಡುಗೆ ಮಾಡೋರಾಗಿದ್ರು ಅವರು ಆಗಿರಬಹುದು, ಆರಾಮಾಗಿ ಬೇರೆ ಬೇರೆ ತಿಂಡಿಗಳನ್ನ ಹಾಕೋದು, ಅಡುಗೆ ಮಾಡೋದು ಹಾಕೋದು, ಆ ಥರ ಎಲ್ಲ ನೀವು ಮಾಡ್ಬೋದು. ಸುಮಾರು ಜನ ಇವಾಗ ಮುಖ ತೋರಿಸ್ತೇನೆ ಕೂಡ ವೀಡಿಯೋಸ್ನ ಮಾಡ್ತಾ ಇರೋದು ಉಂಟು. ಓಕೆನಾ? ನಾನು ಕೂಡ ಅದನ್ನು ನೋಡಿದ್ದೀನಿ, ಸುಮ್ಮನೆ ಅಡುಗೆ ಮಾಡೋದು, ರಂಗೋಲೆ ಹಾಕೋದು, ಆ ಥರ ಎಲ್ಲ ಸುಮಾರು ಜನ ಮಾಡ್ತಾರೆ. ನೀವು ಕೂಡ ಹಾಗೆ ಮಾಡ್ಬೋದು. ಆಯಿತಾ? ಆಮೇಲೆ ಇನ್ನೊಂದೇನು ಮಾಡ್ತಾರೆ ಗಾಯ್ಸ್, ಈಗ ಯಾರೋ ಒಬ್ರಿಗೆ ನಿಮ್ಮ ಯಾರೋ ನಿಮ್ಮ ರಿಲೇಷನ್ ಅನ್ಕೊಳ್ಳಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಅನ್ಕೊಳ್ಳಿ, ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಂತ ಅಂದ್ಕೊಳ್ಳಿ. ಸರಿನಾ? ಈಗ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಈ ಥರ ಯೂಟ್ಯೂಬ್ ಮಾಡ್ತೀನಿ, ನಾನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತೀನಿ ಅದರಲ್ಲಿ ಅಂತ ನೀವು ಒಬ್ರಿಗೆ ಏನೋ ಒಂದು ಹೇಳ್ತೀರಾ ಅಂತ ಅಂದ್ಕೊಳ್ಳಿ. ಅವಾಗ ಆಡ್ಕೊಳ್ಳೋರು ತುಂಬ ಜನ ಇರ್ತಾರೆ, ಓ ನೀನು ಮಾಡ್ಬಿಡ್ತೀಯಾ, ನಿನ್ನ ಕೈಲಿ ಆಗ್ಬಿಡುತ್ತಾ, ನಿಜವಾಗ್ಲೂ ಆಗ್ಬಿಡುತ್ತಾ, ಈ ಥರ ಎಲ್ಲ ಮಾತಾಡೋರು ತುಂಬ ಜನ ಇರ್ತಾರೆ ಗಾಯ್ಸ್. ನೀವು ಅದಕ್ಕೆಲ್ಲ ಕಿವಿ ಕೊಡ್ದೇ ಆರಾಮಾಗಿ ನೀವು ಒಂದು ಯೂಟ್ಯೂಬ್ನ ನಾನು ಮಾಡೇ ಮಾಡ್ತೀನಿ ಅಂದರೆ, ಇನ್ನೊಂದು ಹೇಳ್ತೀನಿ, ನೀವು ಮಧ್ಯ ಏನಾದರೂ ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಇರೋರಾದರೆ ದಯವಿಟ್ಟು ವೀಡಿಯೋಸ್ನ ನೀವು ಅಂದರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸರಿನಾ? ಯಾಕಂದರೆ ಈಗ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಸ್ವಲ್ಪ ಜನ ಎನ್ಕರೇಜ್ ಮಾಡ್ತಾರೆ, ಸ್ವಲ್ಪ ಜನ ಓ ನಿನ್ನ ಕೈಲಿ ಆಗುತ್ತಾ ನಿಜವಾಗ್ಲೂ ಅಂತ ಈ ಥರ ಹೀಯಾಳಿಸಿ ಮಾತಾಡೋರು ಕೂಡ ಇದ್ದೇ ಇರ್ತಾರೆ. ಓಕೆನಾ? ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಯೂಟ್ಯೂಬ್ನ ನನ್ನ ಕೈಲಿ ಆಗೇ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ, ಎಷ್ಟೇ ಕಷ್ಟ ಆದರೂ ಕೂಡ ನಾನು ಯೂಟ್ಯೂಬ್ನ ನಿಲ್ಲಿಸಲ್ಲ ಅಪ್ಪ, ಮಾಡೇ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ದೃಢ ನಂಬಿಕೆನ ಇಟ್ಕೊಂಡು ನೀವು ಮಾಡ್ತೀನಿ ಅಂತಂದರೆ ಮಾತ್ರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಓಕೆನಾ? ಇಲ್ಲ ಅಂದರೆ ತುಂಬ ಜನ ಆಡ್ಕೊಬಿಡ್ತಾರೆ, ನೋಡು ಮಾಡಿದ್ಲು ಏನೂ ಆಗಲಿಲ್ಲ ಅವಳ ಕೈಯಲ್ಲಿ, ನೋಡು ಈ ಥರ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಲು ಅಂತ ಈಯಾಳ್ಸೋರು ಇರ್ತಾರೆ, ಆಡ್ಕೊಳ್ಳೋರು ಇರ್ತಾರೆ, ಆ ಥರ ಎಲ್ಲ ನೀವು ಇದಕ್ಕೆ ನೀವು ತುತ್ತಾಗಬೇಡಿ. ಸರಿನಾ? ಆಡ್ಕೊಳ್ಳೋರ ಬಾಯಿಗೆ ನೀವು ತುತ್ತಾಗಬೇಡಿ. ಹಾಗಾಗಿ ನೀವು ಯೂಟ್ಯೂಬ್ನ ಮಾಡಿದ್ರೆ ನಿಜವಾಗ್ಲೂ ಗಾಯ್ಸ್ ನೀವು ಆರಾಮಾಗಿ ಒಂದು 30,000 ನೀವು 1 ಲಕ್ಷದವರೆಗೂ ಕೂಡ ಸಂಪಾದನೆ ಮಾಡ್ಬೋದು. ಓಕೆನಾ? ಇವಾಗ ಏನಪ್ಪ ಅಂತ ಅಂದರೆ $100 ಆದಮೇಲೆ ನಿಮಗೆ ಅಮೌಂಟ್ ಅನ್ನೋದು ಬರೋದು. ಈಗ 1,000 ಸಬ್ಸ್ಕ್ರೈಬರ್ ಆಗಿ 4,000 ವಾಚ್ ಅವರ್ಸ್ ಆದಮೇಲೆ ನಿಮಗೆ $10 ಕಂಪ್ಲೀಟ್ ಆಗಬೇಕು. $10 ಆದಮೇಲೆ ನಿಮಗೆ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಅಂತ ಅವರು ಗೂಗಲ್ ಅಂದರೆ ಯೂಟ್ಯೂಬ್ ಕಡೆಯಿಂದ ನಿಮಗೆ ಗೂಗಲ್ ಆಡ್ಸೆನ್ಸ್ ಪಿನ್ ನಿಮಗೆ ಗೂಗಲ್ ಕಡೆಯಿಂದ ಬರುತ್ತೆ ಅದು. ಓಕೆನಾ? ಮನೆಗೆ ನಿಮಗೆ ಅಡ್ರೆಸ್ ನೀವು ಕೊಟ್ಟರೆ ಅದು ಬರುತ್ತೆ. ಸರಿನಾ? ಅದು ಬಂದಾದಮೇಲೆ ನಿಮಗೆ $100 ಆಗಬೇಕು. ಅದು $100 ಆದಮೇಲೆ ನಿಮಗೆ ಅಮೌಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ $1 $83 ಇದೆ. ಓಕೆನಾ? 83 ರೂಪಾಯಿ ಅಂತ ಅಂದರೆ ನಿಮಗೆ ತಿಂಗಳಿಗೆ ನಿಮಗೆ 8,300 ರೂಪಾಯಿನ ನೀವು ಆರಾಮಾಗಿ ಸಂಪಾದನೆ ಮಾಡ್ಕೊಳ್ಬಹುದು. ನೀವು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಹೋದರೆ ಗೈಸ್ ನಿಜವಾಗ್ಲೂ 8,300ಗಿಂತ ಇನ್ನೂ ಜಾಸ್ತಿ ನೀವು ಆರಾಮಾಗಿ ಸಂಪಾದನೆನ ಮಾಡ್ಕೊಳ್ಬಹುದು. ಸರಿನಾ? ಈಗ ಏನಪ್ಪ ಅಂತಂದರೆ, ಈಗ ನಿಮ್ಮದು ಹಳೆ ವಿಡಿಯೋಗಳು ಈಗ ನೀವು ಹಾಕ್ತಾ ಇರ್ತೀರಾ, ನನಗೆ ವ್ಯೂಸ್ ಬರ್ತಾ ಇಲ್ಲ, ಕಮ್ಮಿ ಬರ್ತಾ ಇದೆ, ನಿಜ ನನಗೆ ಈ ಮಂತ್ ಸ್ಯಾಲ್ರಿ ಬರುತ್ತಾ ಅಂತ ನೀವು ಥಿಂಕ್ ಮಾಡ್ಬೋದು. ಸರಿನಾ? ಬಟ್ ನೀವು ಹಳೇದು ವಿಡಿಯೋಸ್ನ ಹಾಕಿರ್ತೀರಾ, ಅದು ನಿಮ್ಮದು ಲಕ್ಷಾನುಗಟ್ಟಲೆ ನಿಮ್ಮದು ವ್ಯೂಸ್ ಬಂದಿರುತ್ತೆ, ಅದರದ್ದು ಕೂಡ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಈಗ ನೀವು ಇವಾಗ ನೀವು ಸ್ಟಾರ್ಟ್ ಮಾಡಿದ್ರಿ ಅಂದರೆ ಇನ್ನೂ ನಿಮಗೆ 5 ವರ್ಷ 6 ವರ್ಷ ಆದಮೇಲೂ ಕೂಡ ಅದು ವ್ಯೂಸ್ ಆ ವಿಡಿಯೋಗೆ ನಿಮಗೆ ವ್ಯೂಸ್ ಬರ್ತಾ ಇದ್ರೆ ಅಮೌಂಟ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ, ಡಾಲರ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಹಾಗಾಗಿ ಗಾಯ್ಸ್, ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಎಂಡಿಂಗ್ ಅಂತ ಮಾತ್ರ ಕೊಡೋಕೆ ಹೋಗ್ಬೇಡಿ. ನಿಮ್ಗೆ ಎಷ್ಟಾಗುತ್ತೋ ಅಟ್ಲೀಸ್ಟ್ ನಿಮಗೆ ಡೈಲಿ ವೀಡಿಯೋಸ್ನ ಮಾಡ್ಲಿಕ್ಕೆ ಆಗ್ತಲ್ವಾ, ವಾರಕ್ಕೆ 2-3 ವೀಡಿಯೋನ ಮಾಡೇ ಮಾಡಬೇಕು ನೀವು. ಅಂದರೆ ಅಟ್ಲೀಸ್ಟ್ ನಿಮಗೆ ಸ್ಯಾಲ್ರಿ ನಮಗೆ ಬರಬೇಕು,
ಅಂತ ಅಂದರೆ ನೀವು ಡೈಲಿ ವಿಡಿಯೋಸ್ನ ಹಾಕಬೇಕು, ಕ್ರೈಟೀರಿಯಾ ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು ವಿಡಿಯೋಸ್ನ ಹಾಕಲೇಬೇಕು, ಸರಿನಾ? ಸೊ ನಾನು ಹೇಳೋ ಪ್ರಕಾರ ಯೂಟ್ಯೂಬಿಂದ ಚೆನ್ನಾಗಿ ಅರ್ನ್ ಮಾಡ್ಬೋದು, ಬಟ್ ವ್ಯೂಸ್ ಚೆನ್ನಾಗಿ ಬರಬೇಕಷ್ಟೇ. ಈ ಲೈಕ್ಸಿಂದ ಇಲ್ಲ ಶೇರಿಂದ ನಿಮಗೆ ಯಾವುದೇ ರೀತಿ ಅಮೌಂಟು ಸಿಗೋದಿಲ್ಲ. ನಿಮಗೆ ಎಷ್ಟು ವ್ಯೂಸ್ ಬರುತ್ತೋ ಅಷ್ಟು ನಿಮಗೆ ಅಮೌಂಟು, ದುಡ್ಡು ಅನ್ನೋದು ಸಿಗ್ತಾ ಹೋಗುತ್ತೆ, ಸರಿನಾ? ತುಂಬ ಜನ ಯೂಟ್ಯೂಬ್ಸ್ನ ಮಾಡ್ತಾರೆ ಗಾಯ್ಸ್, ಬಟ್ ಮಧ್ಯ ಮಧ್ಯ ಸ್ಕಿಪ್ ಮಾಡಿಬಿಡ್ತಾರೆ, ಅಂದರೆ ಆಗ್ತಾ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಅಂತ ಅಂದ್ಕೊಂಡು ನಿಲ್ಲಿಸ್ಬಿಡ್ತಾರೆ, ಸರಿನಾ? ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಏನಂತ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ, ನಾನು ಬೇರೆಯವ್ರದ್ದು ವಿಡಿಯೋ ನೋಡಿದಾಗ, ಅಂದರೆ ಸುಮಾರು ಜನ ಹೇಳಿರೋ ಪ್ರಕಾರ, ಯೂಟ್ಯೂಬ್ ಅವರೇ ಈ ಥರ ವ್ಯೂಸ್ನ ಸ್ವಲ್ಪ ಕಮ್ಮಿ ಮಾಡ್ತಾರಂತೆ, ಸರಿನಾ? ಅಂದರೆ ಇವರು ನಿಜವಾಗ್ಲೂ ಆ್ಯಕ್ಟಿವ್ ಆಗಿ ಇರ್ತಾರಾ, ಇವರು ಮಾಡ್ಕೊಂಡು ಹೋಗ್ತಾರ ಅಂತ ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೋಸ್ಕರ ವ್ಯೂಸ್ನ ಕಮ್ಮಿ ಮಾಡ್ತಾರಂತೆ. ಆವಾಗ ನಾವು ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಸ್ಟಾಪ್ ಮಾಡೋಕ್ಕೆ ಹೋಗಬಾರ್ದು. ವ್ಯೂಸ್ ಎಷ್ಟಾದರೂ ಬರಲಿ, ನಿಮ್ಮ ಪಾಡು ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಬೇಕು. ನಾನು ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ವ್ಯೂಸ್ ಬರಲಿ ಬಿಡಲಿ ನಾನು ಮಾಡ್ತಾ ಇದ್ದೀನಿ ಅಂತ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ, ಒಂದಲ್ಲ ಒಂದಿನ ನಿಮ್ಮದು ವೀಡಿಯೋಸು ಮತ್ತು ನಿಮ್ಮ ವ್ಯೂಸ್ ಚೆನ್ನಾಗಿ ಬಂದೇ ಬರುತ್ತೆ, ನಿಮ್ಮದು ಕ್ಲಿಕ್ ಆಗೇ ಆಗುತ್ತೆ, ಸರಿನಾ? ಇನ್ನೊಂದು ಹೇಳ್ತೀನಿ, ಇದು 6 ತಿಂಗಳಿಗೆ ವರ್ಷಕ್ಕೆ ಆಗುವಂಥದ್ದಲ್ಲ, ಸರಿನಾ? 2 ವರ್ಷ 3 ವರ್ಷದಿಂದ ಮಾಡ್ತಾ ಇರೋರು ಇದ್ದಾರೆ ಗಾಯ್ಸ್, ಓಕೆನಾ? ಅವ್ರಿಗೆ ಎಷ್ಟು ಕಮ್ಮಿ ಸಬ್ಸ್ಕ್ರೈಬರ್ ಇರ್ತಾರೆ, ಎಷ್ಟು ಕಮ್ಮಿ ವ್ಯೂಸ್ ಇರುತ್ತೆ ಅಂದರೂ ಕೂಡ ಅವರು ಬಿಡದೇನೆ 2 ವರ್ಷ 3 ವರ್ಷದಿಂದ ಮಾಡಿರೋರು ಇದ್ದಾರೆ. ನಾನು ಕೂಡ ನೋಡಿದ್ದೀನಿ, ಆಯಿತಾ? ನಾನು ಕೂಡ ಅವ್ರದ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ತುಂಬ ಜನ 2 ವರ್ಷ 3 ವರ್ಷದಿಂದ ಮಾಡ್ತಾ ಇರ್ತಾರೆ, ಅವ್ರದ್ದು ಇವಾಗ ಕ್ಲಿಕ್ ಆಗ್ತಾ ಹೋಗ್ತಿದೆ, ಆಯಿತಾ? ಅವರು ಒಂದು 50,000 ಸಬ್ಸ್ಕ್ರೈಬರ್ ಕೂಡ ಇಲ್ಲ ಅವರಿಗೆ, 2 ವರ್ಷದಿಂದ 3 ವರ್ಷದಿಂದ ಮಾಡ್ತಾರೆ ಅವರಿಗೆ 20,000, 25,000 ಇಷ್ಟೇ ಇರೋದು, ಸರಿನಾ? ಅಂದರೂ ಕೂಡ ಅವರು ಅಂದರೆ ಯೂಟ್ಯೂಬ್ನ ಕ್ವಿಟ್ ಮಾಡ್ದೇ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದರೆ, ಅವರು ಏನೋ ಒಂದು ನಂಬಿಕೆ ಅವರಿಗೆ, ಇಲ್ಲ ನಂದು ಒಂದಲ್ಲ ಒಂದಿನ ಕ್ಲಿಕ್ ಆಗಿ ಆಗುತ್ತೆ ಅಂತ ಒಂದು ನಂಬಿಕೆಯಿಂದ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಸರಿನಾ? ಸೊ ಹಾಗಾಗಿ ಯೂಟ್ಯೂಬ್ನ ಮಾಡಿ ತುಂಬ ಒಳ್ಳೆಯದಾಗಿ ಆಗುತ್ತೆ. ಇದು ಬಂದು ಮೊದಲನೇ ಟಿಪ್ಸು, ಸರಿನಾ? ಇನ್ನು ನೆಕ್ಸ್ಟ್ ಟಿಪ್ಸ್ ನೋಡೋದಾದರೆ ನಿಮಗೆ ಟೈಲರಿಂಗು. ಈಗ ಹಲವಾರು ಜನ ಏನಪ್ಪ ಅಂದರೆ ಟೈಲರಿಂಗ್ನ ಕಲ್ತಿರ್ತೀರ, ಸರಿನಾ? ಸೊ ನಿಮಗೆ ಅಕ್ಕಪಕ್ಕ ಎಲ್ಲ ಗೊತ್ತಿರೋರಿಗೆ ಸ್ವಲ್ಪ ಹೊಲ್ಕೊಡ್ತೀರಾ, ಇಲ್ಲ ನನಗೆ ಯಾರೂ ಗೊತ್ತಿಲ್ಲ ಅಪ್ಪ ನನ್ನ ಹತ್ರ ಯಾರೂ ಹೊಲಿಸ್ತಾ ಇಲ್ಲ ಅಂತ ಅನ್ನೋರು ಏನು ಮಾಡಿ ಅಂದರೆ, ಈಗ ಹಲವಾರು ಶಾಪ್ಗಳಿರುತ್ತೆ, ಈಗ ದೊಡ್ಡ ದೊಡ್ಡ ಶಾಪ್ಗಳಿರುತ್ತೆ, ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಾನು ನೋಡಿದ್ದೀನಿ ಅದನ್ನು, ನಮ್ಮ ಮನೆ ಪಕ್ಕ ಒಬ್ಬರು ಅದೇ ರೀತಿ ಮಾಡ್ತಾಯಿದ್ರು. ಅವ್ರೇನು ಮಾಡ್ತಿದ್ರು ಅಂತಂದರೆ, ಅಂದರೆ ಟೈಲರಿಂಗ್ ಎಲ್ಲ ಬರ್ತಿತ್ತು ಅವ್ರಿಗೆ, ಅವರು ಇನ್ನೊಂದು ಯಾವುದೋ ಒಂದು ದೊಡ್ಡ ಶಾಪ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ವಿಚಾರಿಸ್ಬಿಟ್ಟು, ಒಂದು 2-3 ಶಾಪು ಆಯಿತಾ, ವಿಚಾರಿಸ್ಬಿಟ್ಟು ಅಲ್ಲಿ ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡು ಬಂದು ಹೊಲಿದ್ಬಿಟ್ಟು ಅವ್ರಿಗೆ ಕೊಡ್ತಾಯಿದ್ರು, ಇಷ್ಟು ಅಮೌಂಟ್ ಅಂತ ಅವರು ತೊಗೊಳ್ತಾ ಇದ್ರು, ಸರಿನಾ? ಅದರಲ್ಲೂ ಕೂಡ ನೀವು ಆರಾಮಾಗಿ ಅರ್ನ್ ಮಾಡ್ಕೊಬೋದು. ನಿಜವಾಗ್ಲೂ ಟೈಲರಿಂಗು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸುಮಾರು ಜನ ಬಟ್ಟೆ ಹೊಲಿಯೋದು, ಈಗ ಬ್ಲೌಸಲ್ಲಿ ಇದಾಗಿರಬಹುದು, ಇಲ್ಲ ಅಂತಂದರೆ ಲೆಹಂಗಾ ಇಲ್ಲ ಚೂಡಿದಾರ್ ಈ ಥರ ಎಲ್ಲ ಹೊಲಿಯೋರು ಇದ್ದೇ ಇರ್ತೀರ ಅಲ್ವಾ? ಸೊ ಹಾಗಾಗಿ ನೀವು ಹೋಗ್ಬಿಟ್ಟು ಅಲ್ಲಿ ಶಾಪಲ್ಲಿ ವಿಚಾರಿಸ್ಬಿಟ್ಟು ಅವ್ರು ನಿಮಗೆ ಬಟ್ಟೆನ ಕೊಡ್ತಾರೆ. ನೀವು ಬೇಗ ಹೇಳಿದ ಟೈಮ್ಗೆ ಅವ್ರಿಗೆ ನೀವು ಹೊಲ್ಕೊಟ್ರೆ ನಿಜವಾಗ್ಲೂ ಅವರು ನಿಮಗೆ ಜಾಸ್ತಿ ಜಾಸ್ತಿನೇ ಕೊಡ್ತಾ ಇರ್ತಾರೆ. ಅದರಲ್ಲೂ ಕೂಡ ನೀವು ಆರಾಮಾಗಿ ಅರ್ನ್ ಮಾಡ್ಕೊಬೋದು, ಸರಿನಾ? ಇನ್ನು ನೆಕ್ಸ್ಟು ಟಿಪ್ಸ್ ನೋಡೋದಾದರೆ ಗೈಸ್, ನೀವು ಈಗ ನೀವು ಎಜುಕೇಟೆಡ್ ಆಗಿದ್ದೀರಾ, ನಾನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀನಪ್ಪ, ಏನಪ್ಪ ಮಾಡ್ತಾ ಇದ್ದೀನಿ ಮನೆಯಲ್ಲಿ ನಾನು, ಏನು ಮಾಡ್ತಾಯಿಲ್ಲಲ್ವಾ? ಸೊ ನಾನು ಚೆನ್ನಾಗಿ ಓದಿರೋದಕ್ಕೆ ಅಟ್ಲೀಸ್ಟ್ ಒಂದು ಟ್ಯೂಷನ್ ಆದರೂ ಸ್ಟಾರ್ಟ್ ಮಾಡೋಣ ಮನೆಯಲ್ಲಿ. ಈಗ ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಮಾಡಿ, ಈಗ LKG ಮಕ್ಕಳಿಗೆ 400-500 ಅಂತೂ ಪಕ್ಕ ನೀವು ತೊಗೊಂಡೇ ತೊಗೋತೀರಾ, ಸರಿನಾ? ಅದರಲ್ಲೇ ನೀವು ಎಷ್ಟು ಚೆನ್ನಾಗಿ ಅರ್ನ್ ಮಾಡ್ಬೋದಲ್ವಾ? ಒಂದು 15 ಜನ ಮಕ್ಕಳನ್ನ ಕರ್ಕೊಂಡು ಬಂದು ಈ ಥರ ಒಂದು ಟ್ಯೂಷನ್ ಹೇಳ್ಕೊಟ್ರೆ, 2 ಅವರ್ ಅಷ್ಟೇ, ಡೈಲಿ 2 ಅವರ್ ಟ್ಯೂಷನ್ ಹೇಳ್ಕೊಟ್ರೆ ನೀವು ಆರಾಮಾಗಿ ತಿಂಗಳಿಗೆ ಒಂದು 10,000ವರೆಗೂ ಸಂಪಾದನೆ ಮಾಡ್ಕೋಬೋದು. 10,000 ಮೇಲೆ ಆಗುತ್ತೆ, ಅಷ್ಟು ಕೂಡ ನೀವು ಆರಾಮಾಗಿ ಸಂಪಾದನೆ ಮಾಡ್ಕೊಬೋದು. ಚೆನ್ನಾಗಿ ಓದ್ಕೊಂಡಿದ್ದೀನಿ ಅಲ್ವಾ ನಾನು? ಸೊ ಅಂದರೆ ಇನ್ನೊಂದು ಹೇಳ್ತೀನಿ ಗಾಯ್ಸ್, ಅವಾಗಿನ ಎಜುಕೇಷನ್ನೇ ಬೇರೆ, ಈಗಿರೋ ಎಜುಕೇಷನ್ನೇ ಬೇರೆ, ಸರಿನಾ? ನಮ್ದೆಲ್ಲ ಆರಾಮಾಗಿ ನಾವು ಎಷ್ಟು ಚೆನ್ನಾಗಿ ಓದ್ಕೊಂಡ್ಬಿಟ್ವಿ, ಬಟ್ ಈಗಿನ ಎಜುಕೇಷನಲ್ಲಿ ತುಂಬ ಏನೇನೋ ಆ್ಯಡ್ ಮಾಡಿಬಿಟ್ಟಿದ್ದಾರೆ, ಆಯಿತಾ? ನಾನು ಕೂಡ ನೋಡಿದ್ದೀನಿ, ನಮಗೆ ಕೆಲವೊಂದು ಅರ್ಥ ಆಗಲ್ಲ, ಆ ಥರ ಎಲ್ಲ ಆ್ಯಡ್ ಮಾಡಿಬಿಟ್ಟಿದ್ದಾರೆ ಈಗ, ಸರಿನಾ? ಸೊ ಹಾಗಾಗಿ ಚೆನ್ನಾಗಿ ಅಂದರೆ ನಾವು ಕೂಡ ಅದನ್ನು ಕಲ್ತಂಗಾಗತ್ತೆ, ಮಕ್ಕಳಿಗೂ ಕೂಡ ಅದನ್ನು ಹೇಳ್ಕೊಟ್ಟಂಗಾಗತ್ತೆ, ಸರಿನಾ? ಟ್ಯೂಷನ್ ಕೂಡ ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆಯೇ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದರೆ ಗಾಯ್ಸ್, ನಾನು ಕೂಡ ಹಲವಾರು ಜಾಬ್ಸ್ನ ನಾನು ಕೂಡ ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಮಗು ಇರೋದ್ರಿಂದ ನನಗೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈಗ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ, ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಎಲ್ಲ ತುಂಬಾ ನನಗೂ ಸರ್ಚ್ ಮಾಡಿ ಮಾಡಿ ನಿಜವಾಗ್ಲೂ ಸಾಕಾಗೋಯ್ತು. ಎಲ್ಲೋದ್ರೂ ಕೂಡ ದುಡ್ಡು 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 ದುಡ್ಡು, ಫಸ್ಟು ಪೇ ಮಾಡಿ ಅಮೌಂಟ್ನ ಆಮೇಲೆ ವರ್ಕ್ ಕೊಡ್ತೀವಿ ಈ ಥರ ಹೇಳ್ತಾರೆ, ಹೊರತು ಒಂದು ಜೆನ್ಯೂನ್ ಆಗಿರೋ ಜಾಬ್ ಅಂತೂ ವರ್ಕ್ ಫ್ರಮ್ ಹೋಮ್ ಜಾಬ್ ಎಲ್ಲೂ ಸಿಗ್ತಾ ಇಲ್ಲ ಗಾಯ್ಸ್, ಸರಿನಾ? ಸೊ ಹಾಗಾಗಿ
ನಾನು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕಿ ಹುಡುಕಿ ಸಾಕಾಗಿ, ಸೊ ಈಗ ಪಾಪ ಕೂಡ ಸ್ವಲ್ಪ ದೊಡ್ಡವನಾದ ಅಲ್ವಾ, ಸೊ ಹಾಗಾಗಿ ನಾನು ಕೂಡ ಹೊರಗಡೆ ಜಾಬ್ ಹೋಗೋಣ ಅಂತ ನಾನು ಕೂಡ ಸರ್ಚ್ ಮಾಡ್ತಾ ಇದ್ದೀನಿ. ಹಾಗೇನೆ ಅದ್ರ ಜೊತೆಗೆ ಯೂಟ್ಯೂಬ್ ಅಂತೂ ನಿಜವಾಗ್ಲೂ ಸ್ಟಾಪ್ ಅಂತೂ ಮಾಡೋದಿಲ್ಲ, ಅದ್ರ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನು ಕೂಡ ಮಾಡಿಕೊಂಡು ಹೋಗ್ತೀನಿ. ಸರಿನಾ, ನೋಡೋಣ ಹೇಗಾಗುತ್ತೆ ಏನೋ ಗೊತ್ತಿಲ್ಲ. ಸೊ ನಾನು ಏನಕ್ಕೆ ಹೇಳಿದೆ ಅಂದರೆ, ಈಗ ಪ್ಯಾಕಿಂಗ್ ಜಾಬ್ ಎಲ್ಲ ಸಿಗುತ್ತೆ, ಒಂದು ಜೆನ್ಯೂನ್ ಆಗಿರೋ ಒಂದು ಪ್ಯಾಕಿಂಗ್ ಜಾಬ್ ಆಗಿರಬಹುದು, ಇಲ್ಲ ಬೇರೆ ಥರ ಜಾಬ್ ಆಗಿರಬಹುದು, ಆ ಥರ ಎಲ್ಲ ಸಿಗುತ್ತೆ ಗಾಯ್ಸ್. ಸರಿನಾ, ಸುಮಾರು ಜನ ವೀಡಿಯೋಸ್ನ ಹಾಕ್ತಾ ಇರ್ತಾರೆ, ಬಟ್ ಒಂದೇ ಹೇಳಿಕ್ಕೆ ಇಷ್ಟಪಡ್ತೀನಿ, ದುಡ್ಡನ್ನ ಕಟ್ಟುಬಿಟ್ಟು ಆಮೇಲೆ ನಿಮಗೆ ಒಂದು ಪ್ಯಾಕಿಂಗ್ ಜಾಬ್ ಕೊಡ್ತೀವಿ, ಇಲ್ಲ ಅಂತಂದರೆ ಬೇರೆ ಜಾಬ್ ಕೊಡ್ತೀವಿ ಅಂತಂದರೆ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸರಿನಾ, ದುಡ್ಡೆಲ್ಲ ಈಸ್ಕೊಂಡ್ಬಿಡ್ತಾರೆ, ಆಮೇಲೆ ನಿಮಗೆ ದುಡ್ಡಂತೂ ವಾಪಸ್ಸು ಬರೋದೂ ಇಲ್ಲ, ಈ ಕಡೆ ಜಾಬು ಸಿಗಲ್ಲ, ಜಾಬ್ ಕೊಟ್ಟರು ಕೂಡ ಅದನ್ನು ನಿಮಗೆ ಮಾಡೋಕ್ಕೆ ಆಗಬಾರ್ದು, ಆ ಥರ ಎಲ್ಲ ಮಾಡಿಬಿಡ್ತಾರೆ. ಸರಿನಾ, ಸೊ ಹಾಗಾಗಿ ನೀವು ನೋಡಿಕೊಂಡು ಅಂದರೆ ದುಡ್ಡೆಲ್ಲ ಪೇ ಮಾಡೋಕ್ಕೆ ಹೋಗ್ಬೇಡಿ, ಪ್ಯಾಕಿಂಗ್ ಜಾಬ್ಗಳು ಸಿಗುತ್ತೆ, ಒಂದೆರಡು ಮೂರು ಸಿಗುತ್ತೆ, ಅದನ್ನು ನೋಡಿಕೊಂಡು ದುಡ್ಡನ್ನು ಕಟ್ತೇ ಇರೋದಾದರೆ ಮಾತ್ರ ಅದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಸರಿನಾ, ಇನ್ನೊಂದು ಟಿಪ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಈಗ ನಿಮ್ಮ ಮನೇಲೇ ಇರ್ತೀರಾ ಅಲ್ವಾ, ಈಗ ಅಕ್ಕಪಕ್ಕ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಅಲ್ವಾ, ಸೊ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಗಾಯ್ಸ್, ಮಕ್ಕಳನ್ನ ಈಗ ಚಿಕ್ಕ ಚಿಕ್ಕ ಮಗು ಇದೆ, ಒಂದು 2 ಇಯರ್ಸ್ 3 ಇಯರ್ಸ್ ಮಗು ಎಲ್ಲ ಇದೆ, ಅವ್ರನ್ನ ಕರ್ಕೊಂಡೋಗಿ ಈ ಥರ ಒಂದು ಪ್ಲೇ ಹೋಮ್ಗೆ ಸೇರ್ಸೋದಾಗಿರ್ಬೋದು, ಕಿಡ್ಸ್ ಕೇರ್, ಹಲವಾರು ಕಿಡ್ಸ್ ಕೇರ್ಗಳೆಲ್ಲ ಇದೆ ಅಲ್ವಾ, ಅಲ್ಲೆಲ್ಲ ಸೇರಿಸ್ತಾರೆ. ಅಲ್ಲೆಲ್ಲ ಎಷ್ಟು ಅಮೌಂಟ್ಗಳಿರುತ್ತೆ ಅಂದರೆ ಗಾಯ್ಸ್, ಈಗ ನಾನೇ ನನ್ನ ಮಗನ ಜಾಯ್ನ್ ಮಾಡೋಣ, ಈಗ ನಾನು ಕೂಡ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ಹಾಗಾಗಿ ಮಗನು ಕೂಡ ಸೇರ್ಸೋಣ ಅಂತ ಅಂದ್ಬಿಟ್ಟು ನಾನು ವಿಚಾರಿಸಿದ ಕಡೆ ಬಂದು ಬರೀ 3 ಅವರ್ಸ್ ಅಷ್ಟೇ, 10 to 1, ಓಕೆನಾ, 10 to 1 ಇಯರ್ಲಿ 35,000. ಸರಿನಾ, ಅಕಸ್ಮಾತ್ ನಾವು ಬೆಳಗ್ಗೆಯಿಂದ ಡೇ ಕೇರ್ಗೆ ಬಿಡ್ತೀವಿ, ಮಾರ್ನಿಂಗ್ ಒಂದು 9:30 to 6 ಬಿಡ್ತೀವಿ ಅಂತಂದರೆ ಮಂತ್ಲಿ ಬಂದು 6,000 to 7,000 ನೀವು ಪೇ ಮಾಡಬೇಕಾಗತ್ತೆ. ಸರಿನಾ, ಮಗುನ ನಾವು ಒಂದು ಇದಕ್ಕೆ ಕಳಿಸ್ತೀವಿ, ಪ್ಲೇ ಹೋಮ್ ಕಳಿಸ್ತೀವಿ, ಡೇ ಕೇರ್ ಕಳಿಸ್ತೀವಿ ಅಂತಂದರೆ ಅಷ್ಟು ಪೇ ಮಾಡಬೇಕಾಗತ್ತೆ. ಈ ಟಿಪ್ಸ್ನ ನೋಡಿ ನೀವು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ನಿಮ್ಮನೆ ಪಕ್ಕನೇ ಯಾರಾದರೂ ಇರ್ತಾರೆ ಅಂತ ಅಂದ್ಕೊಳ್ಳಿ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಮಗುನ ಈ ಥರ ಸೇರಿಸ್ಬೇಕು ಅಂತ ಅಂದ್ಕೊಂಡು ಅವರು ಇರ್ತಾರೆ. ಸರಿನಾ, ಅಟ್ಲೀಸ್ಟ್ ಒಂದು 2 ಆಯಿತಾ, 2 ಸಾಕು, 2 or 3 ಸಾಕು ನಿಮ್ಮ ಮನೆಯಲ್ಲಿ ಒಪ್ಕೊಂಡ್ರೆ, ನಿಮ್ಮ ಮನೇಲಿ ಏನಾದರೂ ನನಗೆ ಹೊಳೆದಿದ್ದು, ಸೊ ಹಾಗಾಗಿ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಯಾರಾದರೂ ಅಂದರೆ ಈಗ ಅವ್ರ ಜೊತೆ ನೀವು ಮಾತಾಡಿಬಿಟ್ಟು ಈಗ ಅವರೇ ನಿಮಗೆ ಒಂದು ಡೇ ಕೇರ್ಗೆ ಸೇರಿಸ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಮಗುನ. ಸರಿನಾ, ಅಟ್ಲೀಸ್ಟ್ ಡೇ ಕೇರ್ಗೆ ಅವರು ಅಲ್ಲಿ 6,000 to 7,000 ಪೇ ಮಾಡೋ ಬದಲು ನೀವೇ ಒಂದು 5,000 ಈಸ್ಕೊಳ್ಳಿ ಮಂತ್ಲಿ ಮಂತ್ಲಿ, ನೋಡ್ಕೊಳ್ಳಿ ನೀವು ಆರಾಮಾಗಿ. ಅಂದರೆ ಈಗ ಒಂದು 35,000 ಪೇ ಮಾಡ್ತಾರೆ ಅಲ್ವಾ, 10 to 1 3 hours ಅಷ್ಟೇ, 3 hoursಿಗೆ 35,000 ಪೇ ಮಾಡ್ತಾರೆ ಅವರು ಇಯರ್ಲಿ. ಸರಿನಾ, ಅದನ್ನೇ ನೀವು ಅವ್ರ ಜೊತೆ ಮಾತಾಡಿಬಿಟ್ಟು ಒಂದು 3,000 to 4,000 ಕಮ್ಮಿ ಮಾಡಿಕೊಂಡು ಈ ಥರ ಅಲ್ಲೋದ್ರೆ ನೀವು ಅಷ್ಟು ಕೊಡ್ತೀರಾ. ಇಲ್ಲಿ ನಾವು ಮನೆ ಪಕ್ಕದಲ್ಲೇ ಇದ್ದೀವಲ್ವಾ, ಸೊ ನಾವು ಕೂಡ ಇದನ್ನು ನಾವು ನಿಮ್ಮ ಮಗುನ ನೋಡ್ಕೊಳ್ತೀವಿ, ಈ ಥರ ನಮ್ಮ ಮನೆಯಲ್ಲೇ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅವ್ರ ಜೊತೆ ಮಾತಾಡಿಬಿಟ್ಟು ಒಂದು 3-4 ಮಗುನ ನೀವು ಕರ್ಕೊಂಬಂದು ಇಟ್ಸ್ಕೊಂಡ್ಬಿಟ್ರೆ ಸಾಕು ಗೈಸ್, ಆಯಿತಾ, ಆರಾಮಾಗಿ ನೀವು ಅದರಲ್ಲೇ ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು. ಈಗ ಹೊರಗಡೆ ಹೋಗಿ ಕಳಿಸಲ್ಲ ಅಲ್ವಾ ಮನೆಯಲ್ಲಿ, ಹೊರಗಡೆ ಬೇಡ, ನಿಮ್ಮ ಮನೇಲಿ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಕೋ ಅಂತ ಹೇಳೋರು ಇರ್ತಾರೆ. ಸೊ ಹಾಗಾಗಿ ಮಗುನ ಕರ್ಕೊಂಬಂದು ಏನಾದರೂ ಅಂದರೆ ಮಗುಗೆ ಈಗ ಆಟ ಆಡೋಕ್ಕೆಲ್ಲ ಇರುತ್ತಲ್ವಾ, ಈಗ ಪ್ಲೇ ಮುಗ್ ಹೋದ್ರೆ ಎಲ್ಲ ಫುಲ್ಲು ಆ್ಯಕ್ಟಿವಿಟೀಸ್ಗೆಲ್ಲ ಫುಲ್ಲು ಈ ಫ್ಲ್ಯಾಶ್ ಕಾರ್ಡ್ಸ್ಗಳು ಎಲ್ಲ ಆಟ ಸಾಮಾನು ಎಲ್ಲ ಇರುತ್ತಲ್ವಾ, ಅದನ್ನೆಲ್ಲ ನೀವು ತೊಗೊಂಡ್ಬಂದು ಇಟ್ಕೊಂಡ್ಬಿಟ್ರೆ, ಮಕ್ಕಳನ್ನ ನೀವು ಒಂದು 3-4 ಮಕ್ಕಳನ್ನ ಇರಿಸ್ಕೊಂಡ್ಬಿಟ್ರೆ ಸಾಕು, ಆಮೇಲೆ ಆಮೇಲೆ ನಿಮಗೇನಾದರೂ ಕಂಫರ್ಟಬಲ್ ಆಯಿತು, ಓಕೆಪ್ಪ ನಾನು ಇದನ್ನು ಮಾಡ್ಬೋದು, ಮಗುನ ನೋಡ್ಕೊಬೋದು ಆರಾಮಾಗಿ ಅಂತ ನಿಮಗೆ ಕಂಫರ್ಟಬಲ್ ಆಯಿತು ಅಂತಂದರೆ ಇನ್ನೊಂದಿಬ್ಬರು ಮಕ್ಕಳನ್ನ ಅಲ್ಲೇ ನಿಯರು, ಯಾಕಂದರೆ ಈಗ ಜನಗಳು ಏನು ಮಾಡ್ತಾರೆ ಅಂದರೆ ಅಕ್ಕಪಕ್ಕನೇ ಅಲ್ವಾ, ಸೊ ಕಳಿಸ್ಬಿಡ್ತಾರೆ, ದೂರ ಎಲ್ಲ ಕಳಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಈ ಕಿಡ್ಸ್ ಕೇರ್ ಎಲ್ಲ ಈಗ ಸ್ವಲ್ಪ ಸ್ವಲ್ಪ ದೂರ ಇದ್ದರೆ ಅಲ್ಲಿ ಅಷ್ಟು ದೂರ ಕರ್ಕೊಂಡು ಹೋಗಬೇಕು, ಜೊತೆಗೆ ಅಮೌಂಟ್ ಕೂಡ ಜಾಸ್ತಿ ಇದೆ, ಫೀಸ್ ಕೂಡ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಜನಗಳು ಮನೆ ಹತ್ರನೇ ನೋಡ್ಕೋತಾರಲ್ವಾ, ಮನೆ ಹತ್ರನೇ ಇರ್ತಾರಲ್ಲ, ಬಿಡು ಆರಾಮಾಗಿ ಇಲ್ಲೇ ಬಿಡೋಣ, ಸ್ವಲ್ಪ ಫೀಸ್ ಕೂಡ ಕಮ್ಮಿ ಇದೆ ಅಂತ ಥಿಂಕ್ ಮಾಡಿಬಿಟ್ಟು ನಿಮ್ಮ ಮನೆ ಆರಾಮಾಗಿ ನಿಮ್ಮ ಮನೆಗೆ ಕರ್ಕೊಂಬಂದು ಬಿಡ್ತಾರೆ, ನೀವೇ ಆರಾಮಾಗಿ ನೋಡ್ಕೊಳ್ಬೋದು. ಸರಿನಾ, ಇದನ್ನು ಕೂಡ ನಿಜವಾಗ್ಲೂ ಇದು ವರ್ಕೌಟ್ ಆಗೇ ಆಗುತ್ತೆ, ನೋಡಿ ಬೇಕಾದರೆ ಒಂದು ಸ್ವಲ್ಪ ದಿನ ಟ್ರೈ ಮಾಡಿ, ನಿಮ್ಗೆ ಆಗುತ್ತೆ ಅಂತಂದರೆ ಅದನ್ನು ಕಂಟಿನ್ಯೂ ಮಾಡಿ, ಇನ್ನೂ ಮಕ್ಕಳುಗಳನ್ನ ಜಾಸ್ತಿ ಜನ ಈಗ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಅಲ್ವಾ, ದೂರ ಕರ್ಕೊಂಡೋಗೋ ಬದಲು ಬಾ ಇಲ್ಲೇ ಸೇರಿಸ್ಬಾ, ನಾನು ಇಲ್ಲಿ ಸೇರಿಸಿದ್ದೀನಿ ನನ್ನ ಮಗುನ, ನೀನು ಕೂಡ ಇಲ್ಲೇ ಸೇರಿಸ್ಬಿಡು, ಫೀಸ್ ಕೂಡ ಕಮ್ಮಿ ಇದೆ ಅಂತ ಹೇಳೋರು ಇರ್ತಾರೆ, ಸೇರಿಸೋರು ಇರ್ತಾರೆ. ಸರಿನಾ, ಬಟ್ ಇನ್ನೊಂದು ಹೇಳ್ತೀನಿ, ಮಕ್ಕಳನ್ನ ನೋಡ್ಕೋಬೇಕಂದ್ರೆ ತುಂಬಾ ಪೇಷನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸರಿನಾ, ಅವರು ಎಷ್ಟು ಮಕ್ಕಳುಗಳು ಈಗಿನ ಮಕ್ಕಳುಗಳು ಹೈಪರ್ ಆ್ಯಕ್ಟಿವ್ ಇರ್ತವೆ, ಸೊ ಹಾಗಾಗಿ ನೋಡ್ಕೊಳ್ಳೋದು ತುಂಬಾ ಕಷ್ಟ, ನಿಮ್ಮ ಕೈಲಿ ಆಗುತ್ತೆ ನಿಜವಾಗ್ಲೂ, ನಾನು ಮಾಡೇ ಮಾಡ್ತೀನಿ ಇದನ್ನು, ಮಗುನ ನಾನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತೀನಿ ಅಂತಂದರೆ ಇದನ್ನು ಬೇಕಾದ್ರೆ ನೀವು ಆರಾಮಾಗಿ ಈ ಟಿಪ್ಸ್ನ ನೀವು ಆರಾಮಾಗಿ ತೊಗೊಳ್ಬೋದು. ಸರಿನಾ, ನನಗಂತೂ ಈ ಟಿಪ್ಸು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ. ಸರಿನಾ,
ಸೊ ಹೊರಗಡೆ ಹೋಗಿ ದುಡಿಯೋ ಬದಲು ಮನೇಲೇ ಈ ಥರ ಮಾಡ್ಕೊಂಡ್ರೆ ಮನೇಲೂ ಇದ್ದಂಗಾಗುತ್ತೆ, ಇಲ್ಲಿ ಮಕ್ಕಳು ನೋಡ್ಕೊಂಡಂಗಾಗುತ್ತೆ. ಏನಪ್ಪ ಮಕ್ಕಳು ಒಂದು 2 ಅವರ್ ನಿದ್ದೆ ಮಾಡಿಬಿಡ್ತಾರೆ ಸರಿನಾ. ಅದ್ರ ಬದಲು ಈಗ ನೋಡಿ ನೋಡಿ 10 to 1 ಇರುತ್ತಲ್ವಾ, 10 to 1 ಇರುತ್ತೆ, ಆರಾಮಾಗಿ ಒಂದು 3 hours ಆಮೇಲೆ ನೀವು ಕಳಿಸ್ಬಿಡ್ತೀರಾ. ಅದ್ರ ಜೊತೆಗೆ ನೀವು ಇದು ABCD ಮತ್ತು ಆ್ಯಪಲ್ಲು ಅದೆಲ್ಲ ನೀವು ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀರ, ಎಲ್ಲ ಆ್ಯಕ್ಟಿವಿಟೀಸ್ನು ನೀವು ಆ ಟೈಮಲ್ಲಿ ಮಾಡಿಸ್ಲೇಬೇಕಾಗತ್ತೆ ಸರಿನಾ. ಈಗ ಕಿಡ್ಸ್ ಕೇರೆಲ್ಲ ಯಾವ ರೀತಿ ಮಾಡಿಸ್ತಾರೆ ಅದೇ ರೀತಿ ನೀವು ಆ್ಯಕ್ಟಿವಿಟೀಸ್ನ ಮಾಡಿಸೋದು, ಹೇಳ್ಕೊಡೋದು ಅದನ್ನೆಲ್ಲ ಮಾಡಿದ್ರೆ ಅವ್ರಿಗೂ ಕೂಡ ಪೇರೆಂಟ್ಸಿಗೆ ಕಂಫರ್ಟಬಲ್ ಅಂತ ಅನ್ಸಿದ್ರೆ ಬೇರೆ ಮಕ್ಕಳನ್ನು ಕೂಡ ಅವರು ಕರ್ಕೊಬಂದು ಸೇರಿಸ್ತಾರೆ ಸರಿನಾ. ನೋಡಿ ಈ ಟಿಪ್ಸ್ನ ಫಾಲೋ ಮಾಡಿ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸರಿನಾ. ಗೈಸ್ ನೋಡಿದ್ರಲ್ಲ ಇಷ್ಟು ಟಿಪ್ಸ್ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ಚೆನ್ನಾಗಿ ಅರ್ನ್ ಮಾಡ್ಬೋದು ನನಗನ್ಸೋ ಪ್ರಕಾರ. ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದೇ ತುಂಬಾ ಒಳ್ಳೆಯದು. ಇಲ್ಲಪ್ಪ ನಮ್ಮ ಮನೇಲಿ ಯೂಟ್ಯೂಬಲ್ಲಿ ಬಿಡಲ್ಲ, ಯೂಟ್ಯೂಬ್ ಮಾಡಲಿಕ್ಕೆ ಬಿಡಲ್ಲ ಅಂತ ಅನ್ನೋರು, ನಾನು ಇವಾಗ ನೆಕ್ಸ್ಟು ಬೇರೆ ಬೇರೆ ಟಿಪ್ಸ್ ಹೇಳಿದ್ದೀನಲ್ಲ ಅದನ್ನು ಮಾಡ್ಕೊಳ್ಳಿ, ನಿಜವಾಗ್ಲೂ ವರ್ಕೌಟ್ ಆಗೇ ಆಗುತ್ತೆ ಗೈಸ್ ಸರಿನಾ. ಯೂಟ್ಯೂಬ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಬಟ್ ಅದು ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಚಾನಲ್ ಅನ್ನೋದು ಕ್ಲಿಕ್ ಆಗಿಬಿಟ್ರೆ ನಿಜವಾಗ್ಲೂ ಒಂದು ನಿಮ್ಮದು ವೀಡಿಯೋ ಒಂದೇ ಒಂದು ವೀಡಿಯೋ ನಿಮ್ಮದು ವೈರಲ್ ಆಗಿಬಿಟ್ರೆ ಸಾಕು ಗೈಸ್, ನಿಮ್ಮದು ಪ್ರತಿ ಒಂದು ವೀಡಿಯೋ ಕೂಡ ವೈರಲ್ ಆಗೇ ಆಗುತ್ತೆ. ಆ ವೈರಲ್ ಆಗಬೇಕು ಅಂದರೆ ನಾವು ಚೆನ್ನಾಗಿ ವೀಡಿಯೋಸ್ನ ಮಾಡಿ ಹಾಕಬೇಕಾಗತ್ತೆ. ಹಾಗೆಯೇ ಸುಮ್ಮನೆ ಏನೋ ಒಂಥರ ಮುಖ ಎಲ್ಲ ಊದ್ಕೊಳ್ಳೋದು, ಊದ್ಕೊಂಡು ಮಾತಾಡೋದು ಆ ಥರ ಎಲ್ಲ ದಯವಿಟ್ಟು ಮಾತಾಡೋಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ, ನಾವು ಒಂದು ವೀಡಿಯೋನ ಮಾಡ್ತಿದ್ದೀವಿ ಅಂತಂದಾಗ ನೂರಾರು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸರಿನಾ. ಎಲ್ಲರಿಗೂ ಭಗವಂತ ಪ್ರಾಬ್ಲಮ್ಸ್ನ ಕೊಟ್ಟೇ ಕೊಟ್ಟಿರ್ತಾನೆ, ಬಟ್ ವೀಡಿಯೋಸ್ನ ಮಾಡಬೇಕಾದ್ರೆ ನಿಮ್ಮದು ಫೇಸಲ್ಲಿ ಒಂದು ನಗುನ ಇಟ್ಕೊಂಡು ಮಾಡಲೇಬೇಕಾಗತ್ತೆ ಸರಿನಾ. ಸುಮ್ಮನೆ ನಮ್ಮ ಪ್ರಾಬ್ಲಮ್ಸ್ಗಳನ್ನ ನಾವು ಅಂದರೆ ವೀಡಿಯೋ ಮಾಡಬೇಕಾದ್ರೆ ಆ ಪ್ರಾಬ್ಲಮ್ಸ್ಗಳನ್ನ ಒಂಥರ ಅದನ್ನೇ ನೆನಪಿಸ್ಕೊಂಡು ವೀಡಿಯೋ ಮಾಡೋದು, ಏನೋ ಒಂಥರ ಬೇಜಾರಾಗಿ ವೀಡಿಯೋ ಮಾಡೋದು ಆ ಥರೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗಲೂ ಅಷ್ಟೇ ಫೇಸಲ್ಲಿ ನಗುನ ಇಟ್ಕೊಂಡು ನೀವು ವೀಡಿಯೋ ಮಾಡಿದ್ರೆ ನಿಜವಾಗ್ಲೂ ಜನಗಳು ವೀಡಿಯೋನ ನೋಡೇ ನೋಡ್ತಾರೆ, ಕ್ಲಿಕ್ ಆಗೇ ಆಗುತ್ತೆ ನಿಮ್ಮದು ಸರಿನಾ. ಓಕೆ ಗೈಸ್, ಇವತ್ತಿನ ಟಿಪ್ಸ್ಗಳು ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲೇನಾಗ್ತಿದೆ ಅಂದರೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗಿಂತ ಮಾಡ್ಕೊಳ್ದೇ ಇರೋರೇ ತುಂಬ ಜಾಸ್ತಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸರಿನಾ. ಇದರಲ್ಲಿ ಬರುತ್ತೆ ನೋಡಿ, ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು YT ಸ್ಟುಡಿಯೋದಲ್ಲಿ, ಅಲ್ಲಿ ಅನಾಲಿಟಿಕ್ಸ್ ಅಂತ ಇದೆ ಸರಿನಾ, ಅಲ್ಲಿ ಹೋಗ್ಬಿಟ್ಟು ಆಡಿಯನ್ಸ್ ಅಂತ ಇದೆ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮದು ಎಷ್ಟು ಜನ ನೋಡ್ತಾ ಇದ್ದಾರೆ, ಯಾವ ಟೈಮಲ್ಲಿ ನೋಡ್ತಾ ಇದ್ದಾರೆ ನಮ್ಮ ವೀಡಿಯೋಸ್ನ, ಮತ್ತು ಸಬ್ಸ್ಕ್ರೈಬರ್ ಆಗಿರೋರು ನೋಡ್ತಾ ಎಷ್ಟು ಜನ ನೋಡ್ತಿದ್ದಾರೆ, ಎಷ್ಟು ಪರ್ಸೆಂಟ್ ನೋಡ್ತಿದ್ದಾರೆ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಎಷ್ಟು ಪರ್ಸೆಂಟ್ ನೋಡ್ತಿದ್ದಾರೆ, ಮೆನ್ಸ್ ಎಷ್ಟು ಜನ ನೋಡ್ತಿದ್ದಾರೆ, ವುಮೆನ್ಸ್ ಎಷ್ಟು ಜನ ನೋಡ್ತಿದ್ದಾರೆ, ಹಾಗೆಯೇ ಏಜ್ ಓಕೆನಾ, ಈ ಏಜ್ ಅವರು ಇಷ್ಟು ಪರ್ಸೆಂಟ್ ನೋಡ್ತಿದ್ದಾರೆ ಅದನ್ನೆಲ್ಲ ಕೂಡ ಮೆನ್ಷನ್ ಮಾಡಿರ್ತಾರೆ ಸರಿನಾ. ನಾನು ಅದನ್ನು ಬೇಕಾದರೆ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ನಿಮಗೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಹಾಕ್ತೀನಿ, ಅದನ್ನು ಕೂಡ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಸರಿನಾ. ಸೊ ಅದನ್ನು ನೋಡಿಕೊಂಡು ನೀವು ಯಾವ್ಯಾವ ಟೈಮಲ್ಲಿ ನಿಮ್ಮದು ವೀವರ್ಸು ಫ್ರೀ ಆಗಿರ್ತಾರೆ ಆ ಟೈಮಲ್ಲಿ ನಿಮ್ಮ ವೀಡಿಯೋ ವೈರಲ್ ಆಗ್ತಿದೆ ಅಂತಂದರೆ ಆ ಟೈಮಲ್ಲಿ ವೀಡಿಯೋನ ಹಾಕೋದು ತುಂಬಾ ಒಳ್ಳೆಯದು ಸರಿನಾ. ಓಕೆ ಗೈಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ, ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.